ರಜತ ಸಂಭ್ರಮದ ಹೊಸ್ತಿಲಲ್ಲಿರುವ ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದಲ್ಲಿ ಅಖಂಡ ಭಜನಾ ಸಪ್ತಾಹ ಮಾರ್ಚ್ 27ರ ಸೂರ್ಯೋದಯದಿಂದ ಏಪ್ರಿಲ್ 3 ಸೂರ್ಯೋದಯದವರೆಗೆ ನಡೆಯಲಿದೆ ಎಂದು ಮಂದಿರದ ಅಧ್ಯಕ್ಷರಾದ ಸತೀಶ್ ಕುಂಪಲ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಗುರುವಾರ ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾರ್ಚ್ 27ರಂದು ಮುಂಜಾನೆ 6:30ಕ್ಕೆ ಭಜನೆ ಆರಂಭವಾಗಲಿದೆ. ವಿವಿಧ ಜಿಲ್ಲೆಗಳ ಒಟ್ಟು 112 ಭಜನಾ ತಂಡಗಳು ಭಾಗವಹಿಸಲಿದೆ. ಏಪ್ರಿಲ್ 3ರಂದು ಬೆಳಗ್ಗೆ 10ರಿಂದ ಶ್ರೀ ಬಾಲಕೃಷ್ಣ ದೇವರಿಗೆ ಸಾಮೂಹಿಕ ತುಳಸಿ ಅರ್ಚನೆ, ಮಧ್ಯಾಹ್ನ 12ರಿಂದ ನಂದಾದೀಪ ಪ್ರಜ್ವಲನೆ, ಶ್ರೀ ಬಾಲಕೃಷ್ಣ ಮಹಿಳಾ ಸಮಿತಿ ಶ್ರೀ ಬಾಲಗೋಕುಲ ಮಕ್ಕಳಿಂದ ಆನಂದ ಭಜನೆ ನಡೆಯಲಿದೆ ಎಂದರು. ನಾಳಿದ್ದು 27ನೇ ತಾರೀಕು 27ರಿಂದ 3ನೇ ತಾರೀಕಿನ ತನಕ ನಿರಂತರವಾಗಿ ನಾವು ಕಳೆದ ವರ್ಷ ಕಳೆದ 14 ವರ್ಷದಲ್ಲಿ ಏಕ ಭಜನೆಯನ್ನ ಮಾಡ್ತಾ ಇದ್ರು. ಈ ಸಲ ಅಖಂಡ ಸಪ್ತಾಹ ಭಜನಾ ಕಾರ್ಯಕ್ರಮವನ್ನು ಮಾಡಬೇಕೆನ್ನುವ ಹಿನ್ನೆಲೆಯಲ್ಲಿ 27ರಿಂದ ಬೆಳಿಗ್ಗೆ 6:00 ಪ್ರಾರಂಭ ಆದ್ರೆ 3ನೇ ತಾರೀಕು ಬೆಳಿಗ್ಗೆ ತನಕ ಪೂರ್ತಿ 7 ದಿನಗಳ ಈ ಭಜನಾ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡಲಿಕ್ಕಿದ್ದೇವೆ. ಸುಮಾರು 100-112 ತಂಡಗಳು ಇದರಲ್ಲಿ ಭಾಗವಹಿಸಲಿಕ್ಕೆ ಈಗಾಗಲೇ ಒಪ್ಪಿಕೊಂಡಿದ್ದೇವೆ. ಒಂದು ಸಾಂಸ್ಕೃತಿಕವಾಗಿ ಮಕ್ಕಳನ್ನು ಕೂಡ ಜೋಡಿಸಬೇಕೆನ್ನುವ ಹಿನ್ನೆಲೆಯಲ್ಲಿ ಈಗಾಗಲೇ ಮಂದಿರದಲ್ಲಿ ಕುಣಿತ ಭಜನೆ ಮತ್ತು ಭಜನಾ ಅಭ್ಯಾಸ ವರ್ಗವನ್ನು ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಒಟ್ಟು ಎಲ್ಲ ರೀತಿಯ ಸಾಂಸ್ಕೃತಿಕವಾದ ಕೆಲಸ ಕಾರ್ಯಗಳನ್ನು ಮಾಡುವ ಒಟ್ಟಿಗೆ ಧಾರ್ಮಿಕವಾಗಿ ಆ ಭಾಗದಲ್ಲಿ ಸಂಘಟನೆ ಆಗಬೇಕು, ಧಾರ್ಮಿಕ ಕೆಲಸ ಕಾರ್ಯಗಳಾಗಬೇಕೆನ್ನುವ ಹಿನ್ನೆಲೆಯಲ್ಲಿ ಈ ಒಂದು ಅಖಂಡ ಭಜನಾ ಸಪ್ತಾಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಪೂರಕವಾಗಿ ಎಲ್ಲ ಸಂಘಟನೆಗಳನ್ನು ಊರಿನ ಸಂಘಟನೆಗಳನ್ನು ಎಲ್ಲರನ್ನ ಜೋಡಿಸುವಂತ ಪ್ರಯತ್ನ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಈ ಒಂದು ಭಜನಾ ಸಪ್ತಾಹದ ದೀಪಗಳನ್ನು ಬೆಳಗಿಸಲಿಕ್ಕೆ ತುಂಬಾ ಗಣ್ಯರು ಬರ್ತಾರೆ. ವಿಶೇಷವಾಗಿ ನಮ್ಮ ವಜ್ರದೇವಿ ಶ್ರೀಗಳು, ಕೆಮಾರ್ ಶ್ರೀಗಳು, ಕಾಲಹಸ್ತೇಂದ್ರ ಶ್ರೀಗಳು. ಸಪ್ತಾಹದ 7 ದಿನಗಳಲ್ಲೂ ಸಪ್ತ ಯತ್ವರಿಯರು ಭಾಗವಹಿಸಲಿದ್ದಾರೆ. ತ್ರಿವಿಧ ಭಕ್ತಿ ಸಮರ್ಪಣೆಯ ರೂಪದಲ್ಲಿ ಹೊರೆ ಕಾಣಿಕೆಯನ್ನು ಸ್ವೀಕರಿಸಲಾಗುತ್ತದೆ. ಸಪ್ತಾಹದ ಎಲ್ಲ ದಿನಗಳಲ್ಲಿಯೂ ಅನ್ನದಾನ ಇರಲಿದೆ. ಎಲ್ಲ ದಿನಗಳಲ್ಲಿ ಮುಂಜಾನೆ ಪಂಚದಂಪತಿಯಿಂದ ದೀಪ ಪ್ರಜ್ವಲನೆ ನಡೆಯಲಿದೆ ಎಂದರು. ಮತ್ತು ಕೊಂಡೂರಿನ ಶ್ರೀಗಳು, ಒಡಿಯೂರು ಸ್ವಾಮೀಜಿಯವರು, ಸಾಬಿ ಮಾತೆಯವರು, ಈ ಎಲ್ಲ ಒಟ್ಟು 7 ದಿನ ನಮ್ಮ ಮಾನಿಲದ ಸ್ವಾಮೀಜಿಯವರು, 7 ದಿನ ಸ್ವಾಮೀಜಿಗಳು 7 ದಿನ ನಿರಂತರವಾಗಿ ಕಾರ್ಯಕ್ರಮಕ್ಕೆ ಬರ್ತಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಬಿಜೆಪಿ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್, ಸುನೀಲ್ ಕುಮಾರ್, ಕೋಟಾ ಶ್ರೀನಿವಾಸ್ ಪೂಜಾರು, ಭರತ್ ಶೆಟ್ರು, ಹರೀಶ್ ಪೂಜಾರು ಮತ್ತು ಪ್ರತಾಪ್ ಸಿಂಗ್ ನಾಯಕರು, ಎಲ್ಲ ನಮ್ಮ ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿರುವವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಿತ್ಯ ನಿರಂತರ ಬರ್ತಾರೆ. ಸಮಾಜದಲ್ಲಿರುವಂತಹ ವಿವಿಧ ಸ್ತರದ ಧಾರ್ಮಿಕ ಸಾಮಾಜಿಕ ಚಟುವಟಿಕೆ ಎಲ್ಲವನ್ನು ಕೂಡ ದಿನನಿತ್ಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವು ಈಗಾಗಲೇ ಆಹ್ವಾನ ಕೊಟ್ಟಿದ್ದೇವೆ. ಎಲ್ಲರೂ ಒಪ್ಪಿಕೊಂಡಿದ್ದಾರೆ. 7 ದಿನ ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಎಲ್ಲ ವ್ಯವಸ್ಥೆಯನ್ನ ಅತ್ಯಂತ ವ್ಯವಸ್ಥಿತವಾಗಿ ಮಾಡುವ ಬಗ್ಗೆ ಈಗಾಗಲೇ ಸಂಕಲ್ಪ ಮಾಡಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಮಂದಿರದ ಕಾರ್ಯದರ್ಶಿ ರವೀಂದ್ರ ಕುಂಪಲ, ಅಖಂಡ ಭಜನಾ ಸಪ್ತಾಹದ ಪ್ರಧಾನ ಸಂಚಾಲಕ ಪ್ರವೀಣ್ ಎಸ್ ಕುಂಪಲ, ಪ್ರಮುಖರಾದ ಗಣೇಶ್ ಚಂಚನ್, ಪ್ರವೀಣ್ ಕುಲಾಲ್, ಮಾಧ್ಯಮ ಸಮಿತಿ ಪ್ರಧಾನ ಸಂಚಾಲಕ ಪ್ರಹ್ಲಾದ್ ಕುಮಾರ್ ಇಂದಾಜೆ ಉಪಸ್ಥಿತರಿದ್ದರು.